ನೋಡಿ, ಭಾರತೀಯ ಜನತಾ ಪಾರ್ಟಿ ಒಂದ್ ರೀತಿಯ ಚಾಣಕ್ಯರ ತಂತ್ರವನ್ನ ಮಾಡಿಕೊಂಡು ರಾಜಕಾರಣ ಮಾಡೋರು ನಾವು. ಯಾಕೆಂದ್ರೆ ತಂತ್ರಗಾರಿಕೆ ಬಿಜೆಪಿ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ನವ್ರ ಹತ್ರ ಕೇಳಿ, ಈ ಪೇಜ್ ಪ್ರಮುಖ ಅಂದ್ರೆ ಏನು ಅಂತ ಗೊತ್ತಾ ಕೇಳಿ ಹೋಗ್ಲಿ ಅವ್ರಿಗೆ, ನಮಗೂ ಗೊತ್ತಿರಲಿಲ್ಲ. ವೋಟರ್ ಲಿಸ್ಟ್ನಲ್ಲಿ ಶಿವಮೊಗ್ಗ ನಗರದಲ್ಲಿ 8,196 ಪೇಜ್ ಇದೆ ವೋಟರ್ ಲಿಸ್ಟಲ್ಲಿ. ಒಂದೊಂದು ಪೇಜ್ಗೂ ಒಬ್ಬ ಪ್ರಮುಖರು ಮಾಡಿದ್ದೀವಿ. ಒಂದೊಂದು ಪೇಜ್ಗೆ 6-7 ಮನೆಗಳು ಬರುತ್ತೆ. ಆ ಪ್ರಮುಖ ಆ 7 ಮನೆ ಮಾತ್ರ ಓಡಾಡಿದ್ರೆ ಸಾಕು, ಅವನೇ ರಾಜ್ಯ ಗೆದ್ದಂಗೆ. ಅದು ಈ ರೀತಿ ಸಂಘಟನಾತ್ಮಕವಾಗಿ ಒಂದೊಮ್ಮೆ ಒಂದೊಂದು ರೂಪದಲ್ಲಿ ನಮ್ಮ ಚಾಣಕ್ಯ ತಂತ್ರವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಆಚರಣೆ ಮಾಡ್ತಿದ್ದೀವಿ. ಇಡೀ ಕಾರ್ಯಕರ್ತರೇ ನಮ್ಮ ದೊಡ್ಡ ಸಂಘಟನೆ. ಕಾರ್ಯಕರ್ತರು ಪ್ರತಿ ಮನೆಗೂ ಹೋಗಿ ಕೇಂದ್ರ ಸರ್ಕಾರ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದೆ, ರಾಜ್ಯ ಸರ್ಕಾರ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದೆ, ಮತ್ತು ಈ ಕಾಂಗ್ರೆಸ್ನವ್ರು ಏನೇನು ಅಪಪ್ರಚಾರ ಮಾಡ್ತಿದ್ದಾರೆ, ಇದೆಲ್ಲವನ್ನೂ ಕೂಡ ಉತ್ತರ ಕೊಟ್ಟು ಜನ ಮನಸ್ಸನ್ನು ಗೆಲ್ತೀವಿ. 150 ಹೆಚ್ಚು ಸ್ಥಿತಿಯನ್ನು ಈ ಬರೀ ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ತೇವೆ.